नारायणं सुरगुरुं जगदेकनाथं भक्तप्रियं सकललोकनमस्कृतं च त्रिगुण्यवज्जितमजं विभुमाद्यमीशं वन्दे भवद्नमवराहुरसिद्धवन्द्यं मुकोप्यत्प्रसादेन मुकुन्दशयनाय ते राजराजाय ते आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः अघरिन्दतीर्थर ವರ್ಧಂತಿ ಉತ್ಸವ ಏನಿದೆ ಅದು ನಾಡದ್ದು ಭಾನುವಾರ ದಿವಸ ಶನಿವಾರ ನಾಳೆನೇ ಇದೆ. ಸಾಮಾನ್ಯವಾಗಿ ರಾಘವೇಂದ್ರ ತೀರ್ಥರ ಒಂದು ಬರುವಿಕೆ ಇದಲ್ಲ, ಅದರಿಂದ ನಮಗೆ ಪ್ರತಿಯೊಬ್ಬ ಜೀವನೂ ಕೂಡ ಅವರು ಗುರುತಿಸಿ ಅವನಲ್ಲಿರತಕ್ಕಂಥ ಭಕ್ತಿ ಏನಿದೆ ಅದನ್ನು ರಾಘವೇಂದ್ರ ತೀರ್ಥರ ಗುರುತಿಸಿ ಪರಮಾತ್ಮ ಇಚ್ಛಾ ಪಡತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಕೇವಲ ಭಕ್ತಿಯನ್ನು ಮಾತ್ರ ಅಷ್ಟಾಗಿ ಬೇರೆ ನೀನು ಯಾವ ಸಂಪತ್ತನ್ನು ಅವರು ಇಚ್ಛಾ ಪಡೋದಿಲ್ಲ ಎಂಬುದನ್ನು ಸಾಬೀತು ಮಾಡಿದವರು ರಾಘವೇಂದ್ರ ತೀರ್ಥರು. ಯಾಕೆಂದರೆ ರಾಘವೇಂದ್ರ ತೀರ್ಥರಿಗೆ ಇಂತಹ ಜ್ಞಾನ ಗುಣ ಎಲ್ಲ ಬಂದಿದ್ದು ಹೇಗೆ ಅಂತ ಕೇಳಿದ್ರೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವನಾತ್ ಲಬ್ಧ ಸಮಸ್ತ ಸಂಪತ್ತು. ನನಗೇನೇನು ವೈಭವ ಇದೆ ಅದೆಲ್ಲ ವೈಭವ ಕೂಡ ಪರಮಾತ್ಮ ಮತ್ತು ವಾಯುದೇವರಿಂದ ಬಂದಿದ್ದು ಅಂತ ಹೇಳ್ತಾರೆ. ಶ್ರೀ ರಾಘವೇಂದ್ರ ಹರಿಪಾದ ಕಂಜ, ಕಂಜ ಅಂದರೆ ಕಮಲ, ಪಾದ ಕಮಲ ಏನಿದೆ ಅದರ ನಿಷೇವಣ ಸೇವೆ ಮಾಡಿದ್ದಕ್ಕಾಗಿ ನಂಗೆ ಬಂದಿದ್ದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೃಷ್ಣ ಪರಮಾತ್ಮನ ಒಂದು ಕಥೆ ನಾವು ಕೇಳ್ತಾ ಇದ್ದೀವಿ. ಆ ಕುಬ್ಜ ಇದ್ದಲ್ಲ ಕುಬ್ಜ ಅಂತ ಗೊತ್ತಲ್ಲ, ಗಂಧ ಕೊಟ್ಟರು ಅವನು ಕೃಷ್ಣ ಪರಮಾತ್ಮನಿಗೆ. ಗಂಧವನ್ನು ಅವಳು ಪ್ರತಿ ದಿವಸ ಮಾಡಿ ಇಡ್ತಾ ಇದ್ಲಂತೆ ಅವರು. ಯಾತಕ್ಕೆ ಅಂದರೆ ಕೃಷ್ಣ ಪರಮಾತ್ಮ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ಅವನಿಗೆ ಗಂಧ ಹಚ್ಚಿಬಿಟ್ರೆ ಇಷ್ಟು ದಿವಸ ಗಂಧ ತೆಗೆದಿದ್ದು ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ಲಂತೆ. ಅದು ಯಾವ ರೀತಿ ಕಾಯ್ತಾ ಇದ್ರೆ ಅಂತ ದೃಷ್ಟಾಂತ ಕೊಡ್ತಾರೆ. ಶಬರಿ ಇದ್ದಲ್ಲ ಅವಳು, ರಾಮಚಂದ್ರ ದೇವ ಇದ್ದಾನಲ್ಲ ಅವನು ಬರ್ತಾನಂತ ಹಣ್ಣುಗಳೆಲ್ಲ ಸಂಗ್ರಹ ಮಾಡ್ಕೊಂಡು ಇಟ್ಟಂತೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಕಡೆಗೆ ಕೃಷ್ಣ ಪರಮಾತ್ಮ ಬಂದ, ಬಂದುಕೊಳ್ಳೇ ನನಗೆ ಆ ಗಂಧ ಕೊಡ್ತೀಯಾ ಅಂತ ಕೇಳಿದ. ಆಗ ಅವರೇ ಹೇಳಬೇಕು, ನಿಮಗೋಸ್ಕರವೇ ಈ ಗಂಧ ತಂದಿರೋದು ಅಷ್ಟೇ ತಗೊಳ್ಳಿ ಅಂತ ಮೈಗೆಲ್ಲ ಹಚ್ಚಿಲ್ಲಂತೆ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ದ, ಇಷ್ಟೊಂದು ಸುಂದರವಾದ ನೀನು ಮೇಲೆ ನೋಟಕ್ಕೆ ಮಾತ್ರ ನೀನು ವಕ್ರ ಅಷ್ಟೆ, ಮೇಲೆ ವಕ್ರ ಆದರೆ ಒಳಗಡೆ ನೀನು, ಹೊರಗಡೆ ತ್ರಿವಕ್ರ ಒಳಗಡೆ ಅವಕ್ರ, ನಾವು ಎಲ್ಲ ಕಡೆ ವಕ್ರ. ಅದಕ್ಕೆ ಪರಮಾತ್ಮ ಅನುಗ್ರಹ ಮಾಡೋದೇ ನೋಡಿ ಅವರ ಇದು ಕತೆ ನೋಡಬೇಕು. ಪರಮಾತ್ಮ ಬಾಹ್ಯ ಆಡಂಬರವನ್ನು ನೋಡ್ತಾನೋ ಅಥವಾ ಒಳಗಡೆ ಇರತಕ್ಕಂಥ ಒಂದು ಜ್ಞಾನಾದಿಗಳನ್ನು ನೋಡ್ತಾನೋ ಅನ್ನಲಿಕ್ಕೆ ಈ ಕುಗ್ಗೆ ದೃಷ್ಟಾಂತ ತೊಗೊಂಡ್ರೆ ಸಾಕು. ನಾವು ಅವರ ಬಾಹ್ಯ ನೋಡೋದಿದ್ರೆ ಅವನು ವಕ್ರವಾಗಿದ್ದ, ಅವಳು ತ್ರಿವಕ್ರ, ಏ ನೀನು ಬೇಡ ಬೇಡ ಹೋಗು ಅಂತಿದ್ರು. ವಾದರಾಜ ಹೇಳ್ತಾರೆ ಬಿಲ್ಲಿನಂತೆ ವಕ್ರವಾಗಿದ್ದು ಅಂತ ಹೇಳ್ತಾರೆ. ಬಿಲ್ಲು ಬಿಲ್ಲು ಹೀಗಿದ್ದು ಮೂರು ವಕ್ರ ಆಗಿರ್ತಾವೆ, ಹಾಗೆ ಅದು ಕೂಡ ವಕ್ರ ಆಗಿದ್ದು ಅಂತ ತ್ರಿವಕ್ರನ್ನು ಧನಸ್ಸಿಗೆ ಹೋಲಿಸಿದ್ದಾರೆ ಅವರು. ಹಾಗಾಗಿ ಅವಳು ಗಂಧ ಕೊಟ್ಟರು, ಕೊಟ್ಟು ಕೂಡಲೇ ಹೇಳ್ದ ಇಷ್ಟು ಸುಂದರವಾದ ಗುಣವುಳ್ಳಂತಹ ನಿನಗೆ, ಭಕ್ತಿ ಉಳ್ಳಂತಹ ನಿನಗೆ ಈ ವಕ್ರತೆ ಇರಬಾರದು ಎಂಬುದಾಗಿ ಹೇಳಿ ತನ್ನ ಪಾದದಿಂದ ಅವನ ಎರಡು ಪಾದಗಳನ್ನು ಕೂಡ ಗಟ್ಟಿಯಾಗಿ ಒತ್ತಿ ಹಿಡಿದ. ಎರಡು ಬೆರಳು ತೇರ್ಕೊಂಡು ಈ ಚುಬುಕ ಇರ್ತಾ ಅದ್ರ ಮೇಲೆ ಹಿಂಗೆತ್ತದ, ತಕ್ಷಣ ರೂಢಿ ಆಗಿತ್ತು. ಹಾಗಾದರೆ ಪರಮಾತ್ಮ ಏನು ಮಾಡ್ದ, ಆಮೇಲೆ ಅವಳ ಜೊತೆಗೆ ಒಂದು ತಿಂಗಳು ಅವಳ ಜೊತೆಗಿದ್ದ ಅಂತ ಹೇಳ್ತಾರೆ. ವಸ್ತುತ ಒಂದೇ ದಿವಸ ಇರಬೇಕಾಗಿದ್ದವರು, ಅವ್ರು ಕೇಳಿದ್ದಷ್ಟೇ, ಒಂದು ದಿವಸ ನೀ ಅನುಗ್ರಹ ಮಾಡಿದ್ದಿ ಒಂದು ದಿವಸ ನಾನು ಇರ್ತೀನಿ ಅಷ್ಟೇ ಅಂತ ಹಿಂದಿನ ಕಥೆಯಲ್ಲೇ ಇದೆ, ಅದೆಲ್ಲ ಹೇಳಿಕೆ ನಮಗೆ ಗೊತ್ತಿಲ್ಲ. ಅಂತೂ ಹಾಗೆ ಒಂದು ದಿವಸ ಮಾತ್ರ ಇರಬೇಕಾಗಿತ್ತು. ಆದರೆ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ, ಇನ್ನೂ ಒಂದು ತಿಂಗಳು ನೀ ನನ್ನ ಜೊತೆಗೆ ಇರಬೇಕು ಅಂತ ಹೇಳಿಕೊಂಡು ಒಂದು ತಿಂಗಳು ಅವ್ರ ಜೊತೆಗೆ ಇರ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ವೈಭವಗಳನ್ನು ಕೊಟ್ಬಿಟ್ರು ಅವರು. ಕೃಷ್ಣ ಪರಮಾತ್ಮ ಇದ್ದಾಗ ಒಂದು ಗಂಧ ಕೊಟ್ಟಿದ್ದಕ್ಕಾಗಿ ಎಲ್ಲ ವೈಭವವನ್ನು ಕೊಟ್ಬಿಟ್ರಂತ ಪರಮಾತ್ಮ ಅವನಿಗೆ. ಅದೇ ರೀತಿ ಆ ಕುಬ್ಜೆಯ ಸ್ಥಾನದಲ್ಲಿ ರಾಘವೇಂದ್ರ ತೀರ್ಥ ತಗೋಬೇಕು ನಾವು. ಆ ಕುಬ್ಜೆಯ ಸ್ಥಾನದಲ್ಲಿ ಆ ಕುಬ್ಜೆ ಏನು ಮಾಡಿದ್ರು, ಗಂಧವನ್ನು ಕೊಟ್ಟರು. ಅವಳು ವಕ್ರ, ಇವರು ವಕ್ರ ಅಲ್ಲ, ಇವರು ಸುಂದರವಾದ ರೂಪ ಇವರದು. ಅಥ ಕದಾಚಿತ್ ಸಕಲ ಭುವನ ಭೂಷಾಯಮಾನ ಶಾರದೇಂದು ಮಂಡಲ ದೇ ದೀಪ್ಯಮಾನ ಮುಖಮಂಡಲ ಮಂಡಿತ ಹೇಮಗಾತ್ರಂ. ಅಂದರೆ ಬಂಗಾರದ ಬಣ್ಣ ವಕ್ರ ಅಲ್ಲ, ಆದರೆ ದಾರಿದ್ರ್ಯ ಎಂಬತಕ್ಕಂಥ ಒಂದು ಪ್ರಾರಬ್ಧ ಇದ್ದಿದ್ದಕ್ಕೋಸ್ಕರವಾಗಿ ಅವರು ಸ್ವಲ್ಪ ಬಿಲ್ಲಿನಂತೆ ಇದ್ದರು. ಆಮೇಲೆ ಗುರುಗಳು ಬಂದು ಆಶೀರ್ವಾದ ಮಾಡಿದ್ರು, ಅವರಿಗೆ ಸನ್ಯಾಸ ಕೊಟ್ಟರು. ಆಮೇಲೆ ಅವರು ಪರಿಮಳ ಎಂಬುದಕ್ಕಂಥ ಒಂದು ಗ್ರಂಥವನ್ನು ಬರೆದರು. ನ್ಯಾಯಸುಧಾಕ್ಕೆ ಪರಿಮಳ ಎಂಬ ಗ್ರಂಥವನ್ನು ಬರೆದರು. ಅವಳು ಗಂಧವನ್ನು ಕೊಟ್ಟರು,
ಪರಿಮಳಯುಕ್ತವಾದ ಗಂಧವನ್ನು ಅವಳು ಕೊಟ್ಟರು. ರಾಘವೇಂದ್ರ ತೀರ್ಥರು ಏನು ಮಾಡಿದ್ರು ಅಂದರೆ ಪರಿಮಳ ಎಂಬ ಗಂಧವನ್ನೇ ಕೊಟ್ಟರು. ಇದರಿಂದ ಪರಮಾತ್ಮ ಒಳ್ಳೆ ಸುವಾಸಿತರನ್ನಾಗಿ ಮಾಡಿದಾಗಾಯಿತು. ಅದಕ್ಕಾಗಿ ಎಲ್ಲ ವೈಭವವನ್ನು ಕೊಟ್ಟರು. ನೀವು ಆಲೋಚನೆ ಮಾಡಿ, ರಾಘವೇಂದ್ರ ತೀರ್ಥರಿಗೆ ಇರುವಷ್ಟು ವೈಭವ ಬಹುಶಃ ಯಾರಿಗೂ ಇಲ್ಲ, ಮಧ್ವಾಚಾರ್ಯರಿಗೆ ಇಲ್ಲ. ಎಲ್ಲಿದೆ ಹೇಳಿರೋ, ರಾಘವೇಂದ್ರ ತೀರ್ಥರಿಗೆ ಇರುವಷ್ಟು ವೈಭವ ಯಾರಿಗೂ ಇಲ್ಲ. ನೋಡಿ, ಇಷ್ಟು ಜನ ಮೊದಲು ನಾವು ಸೇರ್ತೀವಿ, ನಾವು 7 ದಿವಸ ವರ್ಷದ 9 ದಿವಸ ನಾವು ಮಾಡಬೇಕು ಮಧ್ವಭೂಮಿಯನ್ನು. 3 ದಿವಸನ ಮಾಡಬೇಕು. ಎಲ್ಲ ಅವರ ಮಠದಲ್ಲಿ ಅವ್ರು ಸ್ವಲ್ಪ ಯಥಾಶಕ್ತಿ ಮಾಡ್ಕೊಂಡು ಹೋಗ್ತಾರೆ. 2 ಸತಿ ರಾಘವೇಂದ್ರ ಮಠದಲ್ಲಿ ರಾಜ ಗುರುನೇ ಮಾಡೋಣ, ಮಧ್ವಾಚಾರದ ಆರಾಧನೆಗಳೇ ಇರೋದಿಲ್ಲ. ಆದರೆ ರಾಘವೇಂದ್ರ ಆರಾಧನೆ ಅಂದರೆ ಯಾವ ರೀತಿ ನೋಡಿ, ಆ 3 ದಿವಸ ಆರಾಧನೆ ಆಗುವಾಗ ಆಗಸ್ಟ್ನಲ್ಲೇ ಬರುತ್ತಲ್ಲ, ಆರಾಧನೆ ಆಗುವಾಗ ಹಿಂದೆ 1-4 ದಿವಸ, ಮುಂದೆ 4 ದಿವಸ, ಮಧ್ಯ 3 ದಿವಸ, ಒಟ್ಟು 10 ದಿವಸಗಳ ಕಾಲ ಒಂದು ಕಾರ್ಯಕ್ರಮ ಎಂಬತಕ್ಕಂಥದ್ದು ನಡೆಯುತ್ತೆ. ಅದು ರಾಘವೇಂದ್ರ ತೀರ್ಥರನ್ನು ವೈಭವಗೊಳಿಸಿತ್ತು. ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಘವೇಂದ್ರ ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು 350 ಮಠ, ಬೆಂಗಳೂರಿನಲ್ಲಿ ಇರತಕ್ಕಂಥ ರಾಘವೇಂದ್ರ ಮಠಗಳು 350 ಜಾಸ್ತಿ ಇದೆ. ಆರಾಧನಾ ಕಾಲದಲ್ಲಿ 1 ದಿವಸಕ್ಕೆ 5 ಜನ ಪಂಡಿತರು ಬೇಕು ಅಂತ ಆದರೆ 1 ಮಠಕ್ಕೆ 15 ಜನ ಬೇಕು. 1 ಮಠಕ್ಕೆ 15 ಜನ ಬೇಕು. 15 × 350 ಎಷ್ಟಾಯಿತು? 3,500 ಜನಕ್ಕಿಂತ ಜಾಸ್ತಿ ಆಯಿತು. 8 ಜನಕ್ಕೆ 3 ದಿವಸದಲ್ಲಿ ಪಂಚಪಕ್ಷ ಪರಮಾನ್ನ ಸಹಿತವಾದಕ್ಕಂಥ ಭೋಜನಾದಿಗಳನ್ನು ಬ್ರಾಹ್ಮಣ ಕೂಡ ಕೈ ತುಂಬ ದಕ್ಷಿಣೆ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ಕೊಡ್ತಾರೆ ಅಂದರೆ ಈ ವೈಭವ ಯಾರಿಗಿದೆ ಹೇಳೋಣ. ಅಂದರೆ ಅಂತಹ ವೈಭವ ಬರಲಿಕ್ಕೆ ಕಾರಣ ಏನಂದರೆ, ಅವರ ಕಷ್ಟದಲ್ಲಿ ಇದ್ದಾಗಲೂ ಕೂಡ ಆ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದು, ವ್ಯಾಸರಾಜರಾಗಿರುವಾಗ ಸ್ತೋತ್ರ ಮಾಡಿದ್ದು, ಉಪಾಸನೆ ಮಾಡಿದ್ದು. ಅದಾದ ಮೇಲೆ ಇನ್ನೊಂದು ಮುಖ್ಯವಾಗಿ ಅಂದರೆ ಬಾಕಲಿಗರಾಜರಾಗಿರತಕ್ಕಂಥ ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದು. ಪ್ರಹ್ಲಾದರಾಜರಾಗಿರುವ ಕಾಲದಲ್ಲಿ ಅವರು ನರಸಿಂಹದೇವರನ್ನು ಉಪಾಸನೆ ಮಾಡಿ ಅವರ ಅಭಯಹಸ್ತವನ್ನು ಅವರ ತಲೆ ಮೇಲೆ ಇಟ್ಕೊಂಡಿದ್ದರು. ನರಸಿಂಹದೇವರ ಅಭಯಹಸ್ತ ಇಟ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ, ಅದು ಎಲ್ಲರಿಗೂ ಅಭಯಹಸ್ತ ಸಿಗೋದಿಲ್ಲ. ಈಗೆಲ್ಲ ಎಷ್ಟೋ ಮತಗಳಿದೆ ನೋಡಿ ಕರ್ನಾಟಕದಲ್ಲ, ಮತಗಳಲ್ಲಿ ಇದೆಲ್ಲ, ಅದು ಅಭಯಹಸ್ತ ತಲೆ ಮೇಲೆ ಇಟ್ಕೊಂಡಿದ್ದು ಕೂಗ್ತಾ ಇರುತ್ತೆ. ಅದು ತಲೆ ಮೇಲೆ ಇಟ್ಕೊಂಡ್ರೆ ನಾವು ನಿರ್ನಾಮ ಆಗೋದ್ವಿ ಅಂತ. ಅದು ಮೋಹಿನಿ ಭಸ್ಮಾಸುರನ ಕೈ ಇತ್ತು ನೋಡಿ, ಆ ರೀತಿ ಅಭಯಹಸ್ತ. ಯಾಕೆ ಅದು ನಮ್ಮದೊಳಗೆ ಭಸ್ಮ ಹೋಗ್ತಾರೆ ಅವರಷ್ಟು, ಆ ರೀತಿ ಅಷ್ಟು. ಆದರೆ ನಿಜವಾದ ಅಭಯಹಸ್ತ ಅಂದರೆ ಆ ಪರಮಾತ್ಮನ ಅಭಯಹಸ್ತ, ಅದನ್ನು ನರಸಿಂಹದೇವರು ಅವನ ತಲೆ ಮೇಲೆ ಇಟ್ಟಿದ್ದಾನೆ. ಆಗ ನಿದ್ದೂತ ಅಶುಭ ಅಂತ ಹೇಳ್ತಾರೆ. ಆ ಪರಮಾತ್ಮ ಕೈ ತಲೆ ಮೇಲೆ ಕೈ ಇಟ್ಕೊಳ್ಳೇ ಎಲ್ಲ ಅಶುಭಗಳೂ ಹೊರಟೋಯ್ತಂತ ನೋಡಿ. ಅಂತಹ ಒಂದು ಪ್ರಹ್ಲಾದರಾಜರೇ, ಬಾಕಲಿಕ ರಾಜರು ಆ 3 ಅವತಾರಗಳಲ್ಲಿ ಆ ಪರಮಾತ್ಮನನ್ನು ನರ್ತನ ಮಾಡಿಸಿದ್ದಾರೆ. ಮುಖ್ಯ ಪ್ರಾಣ ದೇವರೇ ಇದ್ದಾರೆ, ಅವರನ್ನು ಸುಮಾರು 732 ಹನುಮಂತರುಗಳನ್ನು ಅವರು ಸ್ಥಾಪನೆ ಮಾಡಿ ಇಟ್ಟಿದ್ದಕ್ಕಾಗಿ ಹನುಮಂತ ದೇವರು ಹೇಳಿದ್ರಂತೆ ವ್ಯಾಸರಾಜರಿಗೆ, ನೀನು ಮೂಲೆ ಮೂಲೆಗಳಲ್ಲಿ 732 ಹನುಮಂತರುಗಳು ಸ್ಥಾಪನೆ ಮಾಡಿದ್ದೀಯಲ್ವಾ, ನಾನೇ ಮಾಡ್ತೇನೆ ಗೊತ್ತಾ, ಮುಂದಿನ ಅವತಾರ ನಿಂದು ಬರ್ತಾರ, ರಾಘವೇಂದ್ರ ಅವತಾರ. ಆಗ 7,320 ಬೃಂದಾವನಗಳನ್ನು ಮಾಡಿಸಿ ನಿನ್ನ ಮೇಲೆ ನಾನೇ ಇಡ್ತೀನಿ ಅಂತ. ಹಾಗಾಗಿ ಎಲ್ಲ ಬೀದಿಗಳಲ್ಲಿ ಕೂಡ ರಾಘವೇಂದ್ರ ತೀರ್ಥರು ಬಂದಾಗ ನಮ್ಮ ಸುಷಿಮೇಂದ್ರ ತೀರ್ಥರೇ ಸುಮಾರು 90ಕ್ಕಿಂತಲೂ ಹೆಚ್ಚು ಬೃಂದಾವನ ಸ್ಥಾಪನೆ ಮಾಡಿದ್ದಾರೆ ಸುಷಿಮೇಂದ್ರ ತೀರ್ಥ ಕಾಲದಲ್ಲಿ. ಅಂದರೆ ರಾಘವೇಂದ್ರ ತೀರ್ಥರು ಅಂದರೆ ಅವರಲ್ಲಿ ನೋಡಬೇಕು ನಾವು, ಯಾಕೆಂದರೆ ನಿಷ್ಕಲ್ಮಶವಾದ ಹೃದಯದಲ್ಲಿ ಮಾತ್ರ ರಾಯರು ಕಾಣಿಸ್ಕೊಳ್ಳೋ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂದರೆ ಏನಾದರೂ ಮನಸ್ಸಿನಲ್ಲಿ ಕಶ್ವಲತೆ ಅಥವಾ ಇನ್ಯಾವುದು ತಂಕಾಪಂಚ ಇತ್ತು ಮನಸ್ಸಿನಲ್ಲಿ ಅಂದರೆ ರಾಯರು ಮಾತ್ರವಲ್ಲ, ಯಾರನ್ನು ಗೃಹ ಮಾಡೋದು. ಅದಕ್ಕೋಸ್ಕರ ನಿಷ್ಕಲ್ಮಶವಾಗಿರಬೇಕು, ಭಕ್ತಿಪೂರಿತವಾಗಿರಬೇಕು, ಭಕ್ತಿ ಮುದ್ರೆಯಿಂದ ಕೂಡಿರಬೇಕು. ಹಾಗಿದ್ದರೆ ರಾಯರು ಅನುಗ್ರಹ ಮಾಡ್ತಾರೆ ಎಂಬತಕ್ಕಂಥ ಅಂಶವನ್ನು ನಾವು ತಿಳ್ಕೋಬೇಕು. ಅಂತಹ ರಾಘವೇಂದ್ರ ತೀರ್ಥರು ಅವರು ಮಾಡತಕ್ಕಂಥ ಮಹಿಮೆಗಳೆಲ್ಲ ನಮಗೆ ಅರ್ಥ, ನಮಗೆ ಅರ್ಥ ಆಗಬೇಕು. ಒಂದೇ ಒಂದು ಮಹಿಮೆ ನೀವು ನೋಡಿ, ಒಬ್ಬ ರಾಜ ಇದ್ದ, ಅವನೇ ಮಾಡಿದ. ಅವರ ಇದರಲ್ಲಿ 12 ವರ್ಷ ಬರಗಾಲ ಬಂದಿದ್ದಾಗ ಸ್ವಾಮಿ ನೀವು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡ. ಅವರೇ ಮಾಡಿದ್ರು, ಅವರ 12 ವರ್ಷಗಳ ಕಾಲ ಯಾವುದೇ ಒಂದು ಆಹಾರಕ್ಕೆ ತೊಂದರೆ ಬರದಂತೆ ಅವರ ಒಂದು ಯಾವುದು ಕೋಶಾಗಾರ ಇದೆ, ಧಾನ್ಯಗಳು ಇರತಕ್ಕಂಥದ್ದು ಇದೆ, ಅದರಲ್ಲಿ ಬೀಜಾಕ್ಷರ ಬರೆದ್ರು ಓಂ ಅಂತ. ಅದು ಬರೆದ ಕೂಡಲೇ ಎಷ್ಟು ತೆಗೆದಷ್ಟು ಬರ್ತಾನೇ ಇದೆ, ಎಷ್ಟು ಜನ ತಿಂದರೂ ಕೂಡ ಕಡಿಮೆ ಆಗಲೇ ಇಲ್ಲ. ಆ ರೀತಿ ಮಾಡಿಬಿಟ್ರು ರಾಘವೇಂದ್ರ ತೀರ್ಥ.
ಏನಾದರೂ ಕಾಣಿಕೆ ಕೊಡಬೇಕಲ್ಲ ಅಂಥೇಳಿ ಒಂದು ಅಮೂಲ್ಯವಾದ ರತ್ನ ಆಭರಣವನ್ನು ಮಾಡಿದ. ರತ್ನ ಆಭರಣವನ್ನು ಮಾಡಿದ ಸ್ವಾಮಿ, ನೀವು ಈ ರೀತಿ 12 ವರ್ಷ ನಮ್ಮನ್ನು ಊಟ ತಿಂಡಿ ಕೊಟ್ಟು ಕಾಪಾಡಿದ್ದಕ್ಕೋಸ್ಕರವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ಮಾತ್ರ ಈ ಒಂದು ಆಹಾರವನ್ನು ನಿಮ್ಗೆ ಕೊಡ್ತಾ ಇದ್ದೀನಿ, ಕೊಡಪ್ಪ ಅಂತ ಇಸ್ಕೊಂಡು. ಅಷ್ಟರಲ್ಲಿ ಅವರು ಯಾರೋ ಹೋಮ ಮಾಡುವಾಗ ಪೂರ್ಣಾಹುತಿಗೋಸ್ಕರ ಕೂತಿದ್ದರು ಆಯುರು, ಅದನ್ನು ತೆಗೆದು ಸೀದ ಅಗ್ನಿ ಹಾಕಿ. ಅವನೇನು ಅನ್ಕೋಬೇಕು ಹೇಳಿ, ಅವನಿದ್ದ ಹಾಕಲಿಲ್ಲ, ಅವನು ಹೋದ ಮೇಲೆ ಅಗ್ನಿ ಹಾಕ ಪೂರ್ಣಾಹುತಿ ಅಲ್ವಾ, ಸರಿ ಅದು ಕೂಡ ಹಾಕು ಪೂರ್ಣಾಹುತಿಗೆ, ಅದನ್ನು ಪೂರ್ಣಾಹುತಿ ಮಾಡಾಕ್ತು. ಅವರಿಗೆ ಕರ್ಣ ಕರ್ಣಿಕೆ ಅವನಿಗೆ ಗೊತ್ತಾಯಿತು. ರಾಘವೇಂದ್ರ ತೀರ್ಥರು ನಾನು ಕಷ್ಟಪಟ್ಟು ಅದರ ಮಾಡಿಕೊಟ್ಟಿರ್ತಕ್ಕಂಥ ಆಹಾರವನ್ನು ಬೆಂಕಿ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಈಗ ಅವನ್ನ ಆಕ್ಷೇಪ ಮಾಡೋ ಧೈರ್ಯ ಯಾರಿಗಿದೆ? ರಾಘವೇಂದ್ರ ತೀರ್ಥನ ಆಕ್ಷೇಪ ಮಾಡೋ ಧೈರ್ಯ ಯಾರಿಗಿದೆ? ಅದಕ್ಕೆ ಅವನು ಬಂದು ಹೇಳ್ದ, ಸ್ವಾಮಿ ಅಂಥದ್ದೇ ಒಂದು ಇನ್ನೊಂದು ಸ್ಥಳ ಮಾಡಿಸ್ಬೇಕಾಗಿದೆ, ಅದಕ್ಕೆ ಆ ಒಂದು ಸ್ವಲ್ಪ ಒಂದು 2 ದಿವಸ ಕಾಲ ಮಟ್ಟಿಗೆ ಆಹಾರ ಕೊಟ್ಟಿದ್ದರೆ ನಮಗೆ ಸಂತೋಷ ಆಗುತ್ತೆ ಕೊಡಿ ಅಂತ ಕೇಳಿದ್ರು. ಅಂದರೆ ಅವ್ರಿಗೇನರ್ಥ, ಅದು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಮೇಲೆ ಅವರಿಗೆ ಏನು ಹೇಳ್ತಾರೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಅವನು ಏನು ಉಪಾಯ ಮಾಡಿಕೊಂಡು, ಹೌದಾ ಬಾ ಅಂತ ಹೇಳಿದ್ರು. ಯಾವ ಅಗ್ನಿಕುಂಡದಲ್ಲಿ ಅವರು ಹಾಕಿದ್ರು ಅದೇ ಅಗ್ನಿಕುಂಡದಲ್ಲಿ ಪುನಃ ಅಗ್ನಿ ಉರಿತಾನೆ ಇತ್ತು. ತಕ್ಷಣ ತಮ್ಮ ಕೈಯನ್ನು ತೆಗೆದು ಹಿಂಗೆ ಹಾಕಿದ್ರು, ಆ ಸರವನ್ನು ತೆಗೆದರು. ಮೊದಲು ಹಾಕಿತ್ತಲ್ಲ ಸರ ಇತ್ತಲ್ಲ ಅವನು ಕೊಟ್ಟಾಗ, ಅದಕ್ಕಿಂತಲೂ ಕೂಡ ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿರ್ತಕ್ಕಂಥ ಆಹಾರವನ್ನು ತಗೊಳ್ಳಪ್ಪ, ನೀವು ಕೊಟ್ಟಿದ್ದಕ್ಕಿಂತ ಅದ್ಭುತವಾಗಿ ತಗೊಂಡು ಕೊಟ್ಟರು. ಅದನ್ನು ಅವನು ನಾಚಿಕೆ ಆಯ್ತು, ಸ್ವಾಮಿ ನೀವು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದೆ, ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರೆ ಸರಿ ಅನುಗ್ರಹ ಆಯಿತು. ಇದು ನಮ್ಮ ಕಥೆ ಇರೋ ಈ ಕಥೆಯಿಂದ ನಾವೇನು ತಗೋಬೇಕು ನಾವು ಅಂದರೆ, ಅವರೇ ಹಾಗೆ ಅಜ್ಞಾಂತರ್ಗತನಾದ ಪರಶುರಾಮ ದೇವರೇನಿದ್ದಾರೆ ಅವರಿಗೆ ಅರ್ಪಣೆ ಮಾಡತಕ್ಕಂಥ ಆಹಾರವನ್ನು ಹಾಗೆ ಕೈ ಹಾಕಿ ತೆಗೆದುಕೊಟ್ರು ಅಂತಾಯಿತು. ನಮಗೆಲ್ಲ ಶಾಸ್ತ್ರಗಳು ಎಂಬುದಕ್ಕಂಥದ್ದು ಅಗ್ನಿಯಂತೆ ಅದು ಯಾವತ್ತೂ ಕೂಡ ಉಜ್ವಲವಾಗಿರುತ್ತೆ. ನಮ್ಮ ಶಾಸ್ತ್ರಗಳು ಟೀಕಾರಾಯರ ನ್ಯಾಯಸುಧ ಆಗಿರ್ಬೋದು, ರಾಘವೇಂದ್ರ ತೀರ್ಥರು ತಾವು ಬರೆದಿರ್ತಕ್ಕಂಥ ಟೀಕಾರಾಯರ ಗ್ರಂಥಗಳಲ್ಲಿ 19 ಗ್ರಂಥಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ವರ್ಷದ 21 ಗ್ರಂಥಗಳಿರೋದು ಟೀಕಾರಾಯರು, ಆ 21ರಲ್ಲಿ 3 ಸ್ವತಂತ್ರ ಗ್ರಂಥ, ಅದರಲ್ಲಿ ಪ್ರಮಾಣ ಪದ್ಧತಿ ಮತ್ತು ವಾದಾವಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ, ಭಾವದೀಪ ಅಂತ ಬರೆದಿದ್ದಾರೆ ರಾಘವೇಂದ್ರ ತೀರ್ಥರು. ಉಳಿದ 18 ಗ್ರಂಥಗಳಲ್ಲಿ 17 ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ, ಅಂದರೆ ಟೀಕೆ ಬರೆದಿದ್ದಾರೆ, ಆ ಟೀಕೆಗೆ ಟಿಪ್ಪಣಿ ಬರೆದಿದ್ದಾರೆ. ಒಟ್ಟು 19 ಗ್ರಂಥಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಈ 19 ಗ್ರಂಥಗಳ ವ್ಯಾಖ್ಯಾನ ಏನದು ಅಂತ ಹೇಳಿದ್ರೆ, ಅಗ್ನಿಯಲ್ಲಿ ಯಾವ ರೀತಿ ಅವರು ಆ ಹಾರವನ್ನು ತೆಗೆದು ಮೊದಲಿಗಿಂತಲೂ ಕೂಡ ಅತಿ ಉತ್ಕೃಷ್ಟವಾಗಿರುವಂತೆ ಪರಶುರಾಮ ದೇವರ ಸನ್ನಿಧಾನ ಇರುವಂತೆ ಮಾಡಿದರು, ಹಾಗೆ ಈ ಗ್ರಂಥಗಳು ಎಂಬತಕ್ಕಂಥ ದೊಡ್ಡ ಅಗ್ನಿಕುಂಡ ಅದರಲ್ಲಿ ತಮ್ಮ ವ್ಯಾಖ್ಯಾನ ಎಂಬತಕ್ಕಂಥ ಒಂದು ಬಂಗಾರದಿಂದ ತೆಗೆದು ಮೊದಲಿಗಿಂತಲೂ ಕೂಡ ಉಜ್ವಲವಾಗುವಂತೆ ಮಾಡಿ ಅರ್ಥ ಆಗುವಂತೆ ಮಾಡಿ ಆ ಪರಮಾತ್ಮ ನಮ್ಗೆ ಕೊಟ್ಟವರು. ಹಾಗಾದರೆ ಬಂಗಾರವನ್ನು ಕೊಟ್ಟಂತೆ ಬಂಗಾರಕ್ಕೆ ದೇವತೆ ಯಾರು? ಪರಮಾತ್ಮನೇ. ಇನ್ಯಾರು? ಲಕ್ಷ್ಮೀದೇವಿ, ಆಮೇಲೆ ಮೊದಲು ದೇವತೆ ಪರಮಾತ್ಮ. ಆ ಪರಮಾತ್ಮನನ್ನು ಶಾಸ್ತ್ರಗಳಿಂದ ತೆಗೆದುಕೊಡ್ತಾರೆ ಅಂತಾಯಿತು ನಮಗೆ. ಅಗ್ನಿಯಂತೆ ಶಾಸ್ತ್ರಗಳಲ್ಲಿ ಅಗ್ನಿಯಂತೆ ಅಲ್ಲಿ ಪರಮಾತ್ಮ ನಮ್ಮ ಕಾಣಿಸ್ತಾ ಇಲ್ಲ ನಮಗೆ. ಆದರೆ ಇವರೇನು ಮಾಡಬೇಕು ಅಂದರೆ, ರಾಘವೇಂದ್ರ ತೀರ್ಥ ತೆಗೆದುಕೊಟ್ಟಂತೆ ಅವರ ಗ್ರಂಥಗಳ ಟೀಕೆ ಟಿಪ್ಪಣಿಗಳನ್ನು ಬರೆದು ಅವರು ನಮಗೆ ಅದನ್ನು ಕೊಡಬೇಕು ಎಂಬತಕ್ಕಂಥ ತಾತ್ಪರ್ಯ ಅದೇ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹ ಮಾಡತಕ್ಕಂಥ ಒಂದು ದಿವ್ಯವಾದ ಸ್ವರೂಪ ಅಂತ ಹೇಳಿದ್ರೆ ರಾಘವೇಂದ್ರ ತನಿಖೆ ಭವ್ಯ ಸ್ವರೂಪ ಭವದುಃಖತೂಲ ಸಂಘಾಗ್ನಿ ತೇಜಿಯ ಸುಗದೈರಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹ. ಎಲ್ಲ ದುಷ್ಟಗ್ರಹಗಳು ಕೂಡ ಗ್ರಹಗಳು ಯಾವತ್ತೂ ದುಷ್ಟ ಇಲ್ಲೇ ಇಲ್ಲ. ನೀವೇನೋ ಪಾಪ ಮಾಡಿಬಿಟ್ಟು ಅವರ ಕ್ರೂ ಆಗಿರಬಾರ್ದು ಅಂತ ಗತಿಯನ್ನು ಹೇಳಿರು. ಈ ಶನಿ ಏನು ಮಾಡ್ತಾನೆ? ಅವನು ಪಂಚಮದಲ್ಲಿ ಬರ್ತಾನೆ, ಪಂಚಮಾರಿಷ್ಟ ಅಂತ ಹೆಸರು. ಅಷ್ಟಮದಲ್ಲಿ ಬರ್ತಾನೆ, ಅಷ್ಟಮ ಶನಿ ಅಂತ ಹೆಸರು. ಚಂದ್ರ ಇರತಕ್ಕಂಥ ಹಿಂದಿನ ಮುಂದಿನ ಮನೆಗಳೇ ಬರ್ತಾನೆ, ಅದಕ್ಕೆ 7.5 ಅಂತ ಹೆಸರು. ಹೀಗೆ ಇದೆಲ್ಲ ಬರೋದು ಯಾಕೆ ಅಂದರೆ, ಇಲ್ಲದೇ ಮಿನಿಸ್ಟ್ರುಗಳು ಇದ್ದ ನೋಡ್ರಿ, ಅವರು ಬಿಡ್ತಾರೆ ನಮ್ಮನ್ನೆಲ್ಲ ಜನರನ್ನು. ಆಗಾಗ ಅವರು ಮಟ್ಟ ಹಾಕ್ತಾ ಇದ್ದೀರ, ಎಲ್ಲ ಬಾಯಿ ಮುಚ್ಚಿ ಕೂತಿದ್ರು ನೋಡಿ ಎಲ್ಲರೂ ಕೂಡ. ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಿ ಇಲ್ಲಿ, ಒಬ್ಬರಿಲ್ಲ, ಎಲ್ಲ ಶನಿಕಾಟಗಳು ಅವ್ರಿಗೀಗ. ಹಾಗೆ ಆಗಾಗ ಗ್ರಹಗಳು ಬಂದು ಅವರು ಮಾಡತಕ್ಕಂಥ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಇನ್ನು ಮುಂದೆ ಹಿಂಗೆ ಮಾಡಬಾರ್ದು ಅಂತಕ್ಕಂಥ ಬುದ್ಧಿ ಕೊಡ್ತಾರೆ. ಇಲ್ಲದೇ ನಮ್ಮ ಮಿನಿಸ್ಟ್ರು ಜೈಲಿಗೆ ಹೋಗಲ್ಲ, ಅವ್ರಿಗೆ ಹಿಡಿಯೋರು ಯಾರು ಹೇಳಿ ನೋಡ, ಅವ್ರು ಹಿಡಿಯೋರು ಯಾರಿದ್ದರು ಯಾರು ನೋಡಿ, ಎಲ್ಲ ಗಪ್ ಚಿಪ್ ಆಗೋದು. ಯಾಕೆ? ಎಲ್ಲ ಗ್ರಹಗಳು ಅವರೆಲ್ಲ ಕ್ರೂರವಾಗಿಲ್ಲ ಅಂದರೆ ನಮಗೆ ಬಿಡೋದೇ ಇಲ್ಲ. ಅವರು ಹಂಗೆ ಮಾಡ್ತಾ ಇದ್ರು, ಮಟ್ಟ ಹಾಕಿಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗೆ ಇವರು ರಾಘವೇಂದ್ರ ತೀರ್ಥನ ಹಿಡಿದ್ರೆ ಅಂತಹ ದುಷ್ಟಗ್ರಹಗಳಿಂದ ಬರಬಹುದಾದ ಅನಿಷ್ಟಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡಿ ಕಷ್ಟವನ್ನು ಪರಿಹಾರ ಮಾಡಿಸಿ ಇಷ್ಟವನ್ನು ಕೊಡತಕ್ಕಂಥ ರಾಘವೇಂದ್ರ ತೀರ್ಥರ ಆರಾಧನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪರಮ ಪೂಜ್ಯ